ನಮ್ಮಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಮ್ಮನ ಬಗ್ಗೆ ಇನ್ನೊಂದ್ಸತಿ ಕೆಟ್ಟ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಏ, ನಮ್ಮ ಮಗುನ ನಮ್ಮಿಂದ ದೂರ ಮಾಡೋರು ನಿಮ್ಮಮ್ಮನೆ. ನಿನಗೆ ಗೊತ್ತಿಲ್ಲದೆ ನಿಮ್ಮಮ್ಮನ ಬಗ್ಗೆ ಬಿಲ್ಡಪ್ ಕೊಡಕ್ ಬರಬೇಡ ಇಲ್ಲಿ. ಏನೋ ಸಾಕ್ಷಿ ಇದೆ ಅವ್ರು ಇದೆಲ್ಲ ಮಾಡಿದಾರಂತ ಏನೋ ಸಾಕ್ಷಿ ಇದೆ. ನಿನಗೆ ನನ್ನ ಬಗ್ಗೆನೇ ನಂಬಿಕೆ ಇಲ್ಲ, ಇನ್ನು ನಾನು ಕೂಡ ಸಾಕ್ಷಿ ಬಗ್ಗೆ ಎಲ್ಲಿರುತ್ತೆ? ಈಗ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ. ನಿನಗೂ ನನ್ನ ಹಾಗೆ ಒಂದು ಮಗು ಇದೆ. ನಾನು ಹೇಗೆ ನನ್ನ ಮಗುನ ಕಳ್ಕೊಂಡು ಸಂಕಟ ಪಡ್ತಾ ಇದೀನೋ ಹಾಗೆ ನೀನು ನಿನ್ನ ಮಗುನ ಕಳ್ಕೊಂಡು ಸಂಕಟ ಪಡ್ತೀಯ. ಏನು ಅಂದೆ ನೀನು? ನನ್ನ ಮನೆಗೆ ಬಂದು ನನ್ನ ಮಗುಗೆ ಕೇಳ್ ಬೈಸ್ತೀಯ? ಪ್ರೀತಮ್, ಪ್ರೀತಮ್ ತಾಯಿ ಸಾಕ್ಬಿಡ್ತೀನಿ ನಾನು. ಪ್ರೀತಮ್, ಪ್ರೀತಮ್ ನೀನಾದ್ರೂ ಚಿಕ್ಕವನು ಸುಮ್ಮನೆ ಇರಬಾರ್ದ? ಇವತ್ತು ನಾಳೆ ಸಾಯೋ ನೀನು, ನನ್ನ ಮಗುಗೆ ಒಳ್ಳೇದ್ ಬಯಸ್ತಾನ ನಿಂತವ್ನ ಸಾಯ್ ಸಾಕ್ಬಿಡ್ಬೇಕು. ಯಾಕೋ ಯಾಕೋ ಹಾಗಂತ ಇದೆ? ಇವನಿಗೇನು ಆಗಿದೆ? ಇವನ್ ಯಾಕೋ ಸಾಯ್ಬೇಕು? ಇವನಿಗೆ ಕ್ಯಾನ್ಸರ್. ಇವನಿಗೆ ಕ್ಯಾನ್ಸರ? ಏ ಸುಮ್ ಸುಮ್ಮನೆ ಏನೇನು ಹೇಳ್ಬೇಡ, ನಾನು ಇದನ್ನ ನಂಬಲ್ಲ. ಪುಟ ಪುಟ ಇದೆಲ್ಲ ಸುಳ್ಳು ತಾನೆ? ಸುಳ್ಳು ಅಂತ ಹೇಳೋ ಹೇಳೋ ಸುಳ್ಳು ಅಂತ ಹೇಳೋ. ಇಲ್ಲಪ್ಪ, ಅವನು ಹೇಳಿ ನಿಜಾನೇ. ನನಗೆ ಕ್ಯಾನ್ಸರ್ ಇದೆ, ಆದರೆ ನನಗೆ ನಿಮ್ಮ ಸಹಾನುಭೂತಿ ಬೇಕಾಗಿಲ್ಲ, ನಿಮ್ಮ ಯಾರ ಸಹಾಯನೂ ಬೇಕಾಗಿಲ್ಲ. ನನ್ನ ಬದುಕನ್ನ ನಾನು ಬದುಕ್ತೀನಿ. ನಾನು ಹೋದ್ಮೇಲೆ ಸುಮ ಅವರು ಅವ್ರ ಬದುಕನ್ನ ಅವ್ರು ಬದುಕ್ತಾರೆ. ನೀವು ಮಾತ್ರ ನಮ್ಗೆ ಯಾರು ತೊಂದರೆ ಕೊಡಬೇಡಿ ಅಷ್ಟೇ. ಈ ಸೆರೆಮನೆ ವಾಸ ನಿನಗೆ ಶಾಶ್ವತ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿಂದ ಯಾವತ್ತಾದರೂ ಒಂದಿವಸ ಹೊರಗೆ ಬಂದೇ ಬರ್ತೀಯ. ಹೊರಗೆ ಬಂದ್ಮೇಲೆ ಯಾವ ನಿಮಿಷದಲ್ಲಿ ನೀನು ಮಾಡಿರೋ ಪಾಪ ಯಾವ ರೀತಿ ಬಂದು ನಿನ್ನ ಬಲಿ ತಗೊಳುತ್ತೋ ಗೊತ್ತಿಲ್ಲ. ಆದರೆ ಒಂದು ಸಾರಿ ಅದು ನಿನ್ನ ಮುಂದೆ ಬಂದು ನಿಂತರೆ ಮುಗೀತು, ನಿನ್ನ ಕತೆ ಅಲ್ಲಿಗೆ ಮುಗೀತು.
ಎಲ್ಲಿಗೆ ಹೋದ್ರು? ಇಲ್ಲಿವರೆಗೂ ಮಗುನ್ ದೂರ್ತಿತ್ತು ಮಾವ. ಅದೇ ನಮ್ಮ ಮಗು ಅಂತ ಗೊತ್ತಾದ್ಮೇಲೆ ಅದನ್ನು ದೂರ ಮಾಡ್ಕೊಂಡಿದ್ದಕ್ಕೆ ತುಂಬ ನೊಂದ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಎಂಥ ಸ್ಥಿತಿ ತಂದುಬಿಟ್ಟೆ ನಮಗೆ. ಮಗುನ ಹುಡ್ಕೊಂಡು ಎಲ್ಲೆಲ್ಲಿ ಅಲಿತಾ ಇದ್ದಾರೋ ಏನೋ. ಮಾವ, ನೀವು ಎಲ್ಲಿ ಹೋಗಿದ್ರಿ? ನಾನು ಎಲ್ಲೆಲ್ಲಿ ಹುಡ್ಕಾಡ್ಲಿ ನಿಮ್ಮನ್ನ? ಮಾವ ಯಾಕೆ ಮಾತಾಡ್ತಿಲ್ಲ? ಮಾವ, ಇದೇನು ಮುಖದಲ್ಲಿ ರಕ್ತದ ಕಲೆ? ಏನಾಯ್ತು? ಆ ರಾಜೇಶ್ವರಿ ಅನಾಥಾಶ್ರಮದಿಂದ ನಮ್ಮ ಮಗುನ ನಾಪತ್ತೆ ಮಾಡಿದ್ದಾರೆ. ಅದನ್ನು ಕೇಳೋಕೆ ಅಂತ ಹೋಗಿದ್ದೆ. ಅಲ್ಲಿ ನನಗೂ ಪ್ರೀತಮ್ಗೂ ಸ್ವಲ್ಪ ಗಲಾಟೆ ಆಯಿತು. ಮನೆಗೆ ಯಾಕೆ ಹೋಗಿದ್ರಿ? ನಮ್ಮ ಮಗು ಹೇಗೂ ನಮ್ಗೆ ಸೇರುತ್ತೆ, ಅರ್ಥ ಮಾಡ್ಕೊಳ್ಳಿ ಮಾವ. ನೋಡಿ ಎಂಥ ಸ್ಥಿತಿ ಮಾಡ್ಕೊ ಬಂದಿದ್ದೀರ. ಮಾವ, ಇನ್ನು ಯಾವತ್ತೂ ಅಲ್ಲಿಗೆ ಹೋಗಬೇಡಿ, ಬನ್ನಿ. ಹೌದು ಅತ್ತೆ, ಯಾಕೆ? ಏನಿಲ್ಲ, ಮಗು ಇರೋದಕ್ಕೆ ಈ ಮನೆ ಸೇಫ್ ಅಲ್ಲ ಅನ್ಸುತ್ತೆ. ಯಾರಾದ್ರೂ ಬಂದು ಮಗುನ ಕತ್ಕೊಂಡು ಹೋಗ್ಬಿಡ್ತಾರಂತ ಭಯ ಆಗ್ತಾ ಇದೆ. ಹೌದು ಅತ್ತೆ, ಅದಕ್ಕೆ ನಾನು ಮಗುನ ಬಿಟ್ಟು ಒಂದ್ ಕ್ಷಣನು ಎಲ್ಲೂ ಕದಲ್ತಿಲ್ಲ. ನನಗೊಂದು ಆಶ್ಚರ್ಯ, ಮನೆ ಹೊರಗಡೆ ಸೆಕ್ಯೂರಿಟಿ ಇದ್ದಾನೆ, ಮಗುನ ಕದಿಯಕ್ ಬಂದವನು ಮನೆ ಒಳಗಡೆ ಬಂದು ಹೇಗ್ ಮಗು ಕತ್ಕೊಂಡು ಹೋಗ್ತಾನೆ? ನನಗೆ ಅನ್ಸುತ್ತೆ ಸುಮಾ ಗೌರವ್ ಇಬ್ರು ಸೇರಿ ಮಗುನ ಕಿಡ್ನಾಪ್ ಮಾಡ್ಸೋ ಪ್ಲಾನ್ ಮಾಡ್ಸಿದ್ರ. ಇಲ್ಲ ಅತ್ತೆ, ಅವ್ರು ಹಾಗೆ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಸೆಕ್ಯೂರಿಟಿ ಆ ಟೈಮಲ್ಲಿ ನಿದ್ದೆ ಮಾಡ್ತಿದ್ದ ಅಂತ ನನಗೆ ಗೊತ್ತಾಯ್ತು. ಅವರು ಒಳಗ್ ಬರೋದ್ರಿಂದ ಹಿಡಿದು ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಮತ್ತೇನು, ಆತರ ಪ್ಲಾನ್ ಮಾಡಿ ಬರಕ್ ಆಗಲ್ಲ ಅಂತ ನಾವ್ ಅನ್ಕೊಳಕ್ ಆಗಲ್ಲ. ಏನೇ ಆಗ್ಲಿ ನೀನ್ ಮಗುನ ಹುಷಾರಾಗಿ ನೋಡ್ಕೊಳಮ್ಮ. ಮಗುನ ಹಾಗೆ ನೋಡ್ಕೊಂತೀನಿ, ಆದ್ರೆ ನನಗೆ ಯಾಕೋ ಮಗುಗೆ ಈ ಮನೆ ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಬೇರೆ ಮನೆ ಮಾಡ್ಬೇಕು ಅನ್ಕೊಂಡಿದೀಯಾ? ನನಗೆ ಮಗು ಮುಖ್ಯ, ನಾನ್ ವಾಸ ಮಾಡೋ ಮನೆ ಅಲ್ಲ. ಮನೇನ ಎಷ್ಟು ಬೇಕಾದ್ರೂ ಬದಲಾಯಿಸ್ಬೋದು, ಆದ್ರೆ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳನ್ನ ಮನೆ ತರ ಬದಲಾಯಿಸಕ್ ಆಗುತ್ತಾ ಅತ್ತೆ? ರಾಜೇಶ್ವರಿ ಹಾಗೆ ನಿನ್ನ ಆಚೆ ಹೋಗಕ್ ಬಿಟ್ಬಿಡ್ತಾಳ? ಅವ್ರ್ ಬಿಟ್ರು ಬಿಡದೆ ಇದ್ರು ನಾನು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಮಗು ವಿಷಯ ಬಂದಾಗ ನನಗೆ ಅತ್ತೆ ಮಾವಂಗಿಂತ ಮಗುನೇ ಇಷ್ಟ. ಆದ್ರೆ ನೀನಿಗೆ ಮನೆ ಬಿಟ್ಟು ಆಚೆ ಹೋದ್ರೆ ಮನೆ ಮೇಲೆ ಆಫೀಸ್ ಮೇಲೆ ನೀನ್ ಹಿಡಿತ ಕಮ್ಮಿ ಆಗುತ್ತಲ್ಲ? ಇಲ್ಲ ಅತ್ತೆ, ನನ್ ಪ್ರಕಾರ ಹಿಡಿತ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ದುಡಿಯೋ ಗಂಡ ನನ್ ಜೊತೆ ಇರ್ತಾನೆ. ರಾಜಿ ದೃಷ್ಟಿಯಿಂದ ಈಗ ನಾವು ಯೋಚನೆ ಮಾಡಿರೋದು ಸರಿ ಇರ್ಬೋದು, ಆದ್ರೆ ಪ್ರೀತಮ್ ದೃಷ್ಟಿಯಿಂದ ಕೂಡ ಯೋಚನೆ ಮಾಡ್ಬೇಕಲ್ವಾ? ಸ್ವಲ್ಪ ಜಾಸ್ತಿ ರಮಿಸಿದ್ರೆ ಸಾಕು, ಗಂಡನ್ನ ಒಪ್ಸೋದು ಅಷ್ಟು ಕಷ್ಟ ಆಗಲ್ಲ. ಎಲ್ಲ ನಿಮಗೆಲ್ಲ ಅರ್ಥ ಆಗತ್ತೆ ಬಿಡಿ. ರಮಿಸೋ ಟೈಮಲ್ಲಿ ನೀವು ಸಮುದ್ರದ ಮೇಲೆ ತೇಲ ಆಡ್ಕೊಂಡಿದ್ರಿ. ಹೇಗಾದ್ರೂ ಸರಿ, ನೀನು ಈ ಮನೆ ಬಿಟ್ಟು ತೊಲಗ್ಬೇಕು. ರಾಜಿ ಬಿದ್ದು ಬಿದ್ದು ಅಳ್ಬೇಕು, ಅದಲ್ದೆ ನಿನಗೂ ರಾಜಿಗೆ ಇರೋ ಸಂಪರ್ಕ ಕಚ್ಚಕ್ಕಾಗ್ಬೇಕು. ಏನಯ್ಯ ನೋಡೋಕೊಳ್ಳೆ ಸಾಧು ತರ ಇದೆಯಾ? ಭಿಕ್ಷೆ ಕೇಳಕ್ ಬಂದ್ಯಾ ಹೇಗೆ? ನಾನು ಭಿಕ್ಷೆ ಕೇಳಕ್ ಬಂದಿಲ್ಲ, ಕೊಟ್ಟು ಹೋಗಕ್ ಬಂದಿದ್ದೀನಿ. ನೀನು ನಮಗ್ ಭಿಕ್ಷೆ ಕೊಟ್ಟು ಹೋಗಕ್ ಬಂದಿದ್ಯಾ? ಏನಿದೆ ನಿನ್ನ ಹತ್ರ ಕೊಡೋಕೆ? ಇದೊಂದು ಜೋಳಿಗೆ ಬಿಟ್ರೆ ಅದೇ ನಮ್ಗಾದ್ರೆ ಹೊಲ ಇದೆ, ತೋಟ ಇದೆ, ದುಡ್ಡಿದೆ, ನಾವು ಮನ್ಸ್ ಮಾಡಿದ್ರೆ ಕೊಡ್ತೀವಿ. ಆದ್ರೆ ನೀನ್ ಮನ್ಸ್ ಮಾಡಿದ್ರು ಕೊಡೋಕೆ ಏನಿದೆ ನಿನ್ನ ಹತ್ರ? ಕೊಡೋಕೆ ಮನ್ಸಿದ್ದಾಗ ವಸ್ತುಗಳು ತಂತಾನೆ ಸೃಷ್ಟಿ ಆಗುತ್ತೆ, ಆದ್ರೆ ಕೊಡೋಕೆ ಮನಸ್ಸು ಇಲ್ಲದೆ ಇದ್ದಾಗ ವಸ್ತುಗಳು ತಂತಾನೆ ಕಣ್ಣು ಕಾಣಿಸ್ದಾಗ ಆಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ದುಡ್ಡು ಹೊಲ ಮನೆ ಎಲ್ಲ ಇದ್ರು ಕೊಡಕ್ಕೆ ಮನ್ಸಿಲ್ಲ ಅಂದ್ರೆ
ಅವನಷ್ಟು ಬಡವ ಈ ಭೂಮಿ ಮೇಲೆ ಯಾರು ಇರಲ್ಲ. ಬಂದಿರೋದೆ ಭಿಕ್ಷೆ ಕೇಳೋಕೆ, ಆದ್ರೆ ಮಾತು ಮಾತ್ರ ಎಷ್ಟು ಮಾತಾಡ್ತೀಯ? ಕೊಲೆಸ್ಟ್ರಾಲ್ ಇರೋನ್ ಕಂಡ್ರೆ ನನ್ಗಾಗಲ್ಲ, ಅದೆಲ್ಲ ಏನಿದ್ರು ನನ್ಗೊಬ್ಬನಿಗೆ ಮಾತ್ರ ಹೇಳ್ಬೇಕು. ಇಲ್ಲಿಂದ ಕಳ್ಸ್ಕೋ. ನಾನೇನೋ ಕಳ್ಸ್ಕೋತೀನಿ, ಆದ್ರೆ ಬೆನ್ನಿಗೆ ಬಿದ್ದಿರೋ ಕರ್ಮ ಅಷ್ಟು ಸುಲಭನಾಗಿ ಕಳ್ಸ್ಕೊಳ್ಳೋದಿಲ್ಲ. ಒಳಗೆ ಒಬ್ಳು ತುಂಬು ಗರ್ಭಿಣಿ ರಂಗಿ ಅಂತ ಇದ್ದಾಳೆ, ಕರಿ ಅವಳನ್ನ. ಅವಳಿಗೆ ಎಚ್ಚರಿಕೆ ಹೇಳೋದು ತುಂಬಾನೇ ಇದೆ. ಒಳಗ್ ಗರ್ಭಿಣಿ ಇದ್ದಾಳೆ ಅಂತ ನಿನ್ಗೆ ಗೊತ್ತಾಯ್ತು? ನಿನಗೆ ಅರ್ಥ ಆಗೋ ಮಾಡರ್ನ್ ಭಾಷೆನಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೋ. ಮನುಷ್ಯನ ಮೆದುಳಲ್ಲಿ 10 ಕೋಟಿಗೂ ಮೀರಿದ ನ್ಯೂಟ್ರಾನ್ಸ್ಗಳಿರುತ್ತೆ, ಆದ್ರೆ ಅವುಗಳಲ್ಲಿ ಕೆಲಸ ಮಾಡೋದು ಕೆಲವು ಮಾತ್ರ. ಯಾವ ಮನುಷ್ಯ ಪೂರ್ತಿ ಧ್ಯಾನದಲ್ಲೇ ತೊಡಗ್ತಾನೋ ಅದಷ್ಟು ನ್ಯೂಟ್ರಾನ್ಗಳು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಎಲ್ಲ ವಿವರಗಳು ಕೂತಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ನಾನು ಧ್ಯಾನ ಮಾಡ್ತೀನಿ, ನೀನು ಮಾಡಲ್ಲ. ಇದೆ ನನಗೂ ನಿನಗೂ ಇರೋವಂಥ ವ್ಯತ್ಯಾಸ. ಏನ್ ಧ್ರುವ, ಇವ್ರನ್ನ ನಿಲ್ಸ್ಕೊಂಡು ಏನ್ ಮಾಡ್ತಿದ್ಯಾ? 1 ರೂಪಾಯಿನ 2 ರೂಪಾಯಿನ ಕೊಟ್ ಕಳ್ಸೋದ್ ಬಿಟ್ಟು ಏನಿದೆ ಇವ್ರ ಹತ್ರ ಮಾತಾಡೋದಕ್ಕೆ? ಒಳಗ್ ರಂಗಿ ಇದ್ದಾಳಲ್ಲ, ಕರಿ ಇಲ್ಲಿ. ಭಿಕ್ಷೆ ಕೊಟ್ ಕಳ್ಸು ಅಂದ್ರೆ ರಂಗಿನ ಕರಿ ಅಂತ ಹೇಳ್ತಿದ್ಯಾ? ಇವನು ಭಿಕ್ಷೆ ತಗೊಂಡ್ ಹೋಗಕ್ ಬಂದಿಲ್ವಂತೆ, ಕೊಟ್ ಹೋಗಕ್ ಬಂದಿದ್ದಾನಂತೆ. ಅದು ನಮ್ಗಲ್ಲ, ರಂಗಿಗೆ. ರಂಗಿ ಬಾಯಿಲಿ. ಏನ್ ಕಮ್ಲಿ, ಇದ್ಯಾರೋ ಸಾಧು ಬಂದಿದ್ದಾರೆ ನಿಮ್ಗೆ ಭಿಕ್ಷೆ ಕೊಟ್ಟು ಹೋಗೋಕೆ, ಅದಕ್ಕೆ ಕರೆದೆ. ಭಿಕ್ಷೆ ಬೇಡೋ ಸ್ಥಿತಿ ನಂಗೆ ಇನ್ನೂ ಬಂದಿಲ್ವಲ್ಲ. ನಾನು ಕೊಡೋ ಭಿಕ್ಷೆ ನೀನು ನಿನ್ನ ಜೀವನನೇ ಮರೆಯೋಕ್ಕಾಗಲ್ಲ ಅಂತ ಭಿಕ್ಷೆ. ಹೂ ಅಂದ್ರೆ ಕೊಡ್ತೀನಿ, ಅಹಂಕಾರ ನೆತ್ತಿ ಇರಿಸ್ಕೊಂಡು ನಾನೇ ದೊಡ್ಡ ಐಶ್ವರ್ಯವಂತೆ ಅಂತ ಮೆರೆದ್ರೆ ದಟ್ಟ ದಾರಿದ್ರೆ ಬಂದು ಮುತ್ಕೊಳ್ಳುತ್ತೆ. ಹೀಗೇಳು, ಭಿಕ್ಷೆ ಬೇಕೋ ಬೇಡವಾ? ಅದೇನೋ ಕೊಟ್ಟು ಹೋಗೋಕ್ ಬಂದಿದ್ದೀರಾ ಅನ್ಸುತ್ತೆ, ಕೊಟ್ಟು ಹೋಗ್ಬಿಡಿ. ಕೇಳಮ್ಮ ರಂಗಿ, ನಿನ್ನ ಹೊಟ್ಟೆಗೆ ಬಿದ್ದಿರೋ ಕಂದ ಸುಮ್ಮನೆ ಹುಡ್ತಾ ಇರೋಂಥ ಕೂಸಲ್ಲ. ಅದು ಹುಟ್ಟಿ ಭೂಮಿ ಬಂದ ತಕ್ಷಣನೇ ನಿನ್ನ ನೋಡಿ ನಗ್ತಾ ನಗ್ತಾನೆ ನಿನ್ನ ಗಂಡನ ನೊಂಗುಬಿಡುತ್ತೆ. ಅದರ ಜಾತಕನೇ ಆಗಿದೆಯಮ್ಮ. ಏನ್ ಹೇಳ್ತಿದ್ದೀರಾ ನೀವು? ನಿನಗೆ ವೈದವ್ಯ ಯೋಗ ನಿನ್ನ ಕಂದನಿಂದ ಪ್ರಾಪ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಏನ್ ಹೀಗ್ ಹೇಳ್ಬಿಟ್ರಲ್ಲ. ಕರ್ಮ ಫಲ ಹೇಳಿದ್ದೀವಷ್ಟೇ, ಏನ್ ಮಾಡಕ್ಕಾಗುತ್ತೆ? ಎಲ್ಲ ಚೆನ್ನಾಗಿದ್ದಾಗ ಮುಂದೆ ಎದುರಾಗಂತ ದುರಂತ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹೊಟ್ಟೆಗೆ ಬಿದ್ದಿರೋ ಕಂದ ನಿನ್ನ ಮುತ್ತೈದೆ ತನ ನುಂಗೋಕೆ ಬಿದ್ದಿದೆ. ಕ್ಷಮಿಸು, ಅದು ಬಿದ್ದಿಲ್ಲ, ನಿನ್ನನ್ನು ಬೀಳ್ಸೋಕೆ ಅದೇ ಎದ್ದು ನಿಂತು ಕಾಯ್ತಾ ಇದೆ. ಸ್ವಾಮಿಗಳೇ, ನೀವು ಮಾತಾಡ್ತಿರೋದ್ ನೋಡಿದ್ರೆ ದಿವ್ಯಜ್ಞಾನಿಗಳ ತರ ಕಾಣಿಸ್ತಿದ್ರ. ಸಮಸ್ಯೆ ಹೇಳ್ತಿದ್ದೀರ, ಪರಿಹಾರ ಕೂಡ ಹೇಳ್ಬಿಡಿ. ತುಂಬಾ ಸರಳ, ಮಗು ಹುಟ್ಟವರೆಗೂ ಇವರು ಗಂಡನ ಮುಖ ನೋಡಬಾರ್ದು, ಹಾಗೆ ಗಂಡ ಕೂಡ ಹೆಂಡತಿ ಮುಖನ ನೋಡಬಾರ್ದು. ಹಾಗಿದ್ರೆ ಮಾತ್ರ ಈ ದೋಷ ಹೋಗುತ್ತೆ. ಸ್ವಾಮಿ, ಅವ್ರನ್ನ ನೋಡಿದೆ ನಾನು ಹೇಗಿರ್ಲಿ? ಕೆಲವು ಸಾರಿ ಕೆಲವರನ್ನ ಜೀವಂತ ಉಳಿಸೋಕ್ಕೋಸ್ಕರ ನಾವೇ ಅವರಿಂದ ದೂರ ಇರಬೇಕಾಗುತ್ತೆ. ಇಲ್ಲಿ ನೀನು ಶಾಶ್ವತವಾಗಿ ನಿನ್ನ ಗಂಡನಿಂದ ದೂರ ಇರಬೇಕಾಗಿಲ್ಲ, ಮಗು ಹುಟ್ಟೋವರೆಗೂ ಮಾತ್ರ ದೂರ ಇದ್ಬಿಡು. ಈ ವಿಚಾರ ನಿನ್ನ ಗಂಡನಿಗೂ ಹೇಳಬಾರ್ದು. ಮತ್ತೆ ನೀನು ಎಲ್ಲಿದ್ದೀಯಾ ಅಂತ ಅವ್ರು ಕೇಳಿದ್ರೆ ನಾನೇನು ಹೇಳಿ? ಮಗು ಹುಟ್ಟೋವರೆಗೂ ನಾನು ನಿಮಗೆ ಸಿಗಲ್ಲ, ನನಗೆ ಫೋನ್ ಮಾಡಬೇಡಿ ಅಂತ ಹೇಳಿ ಫೋನ್ ಇಟ್ಬಿಡು. ಇದೇ ಸರಿಯಾದ ಮಾರ್ಗ, ನಾನು ಹಿಂಗೆ ಬರ್ತೀನಿ. ರಂಗಿ, ನೀನು ಅವ್ರು ಹೇಳ್ದಾಗೆ ಮಾಡು, ಇಲ್ಲಾಂದ್ರೆ ಸುಮ್ಮನೆ ತೊಂದರೆಗೆ ಸಿಕ್ಕಾಕೊಳ್ತೀಯ. ಸರಿ ಆಯಿತು, ಆದರೆ ಅಲ್ಲಿ ತನಕ ನಾನು ಎಲ್ಲಿರಲಿ? ನಾನು ನಿನ್ನ ಸ್ನೇಹಿತೆ ಅಲ್ವಾ, ಕಷ್ಟಕ್ಕೆ ಸ್ನೇಹಿತೆ ಅಲ್ಲದೆ ಇನ್ಯಾರು ಆಗ್ತಾರೆ ಹೇಳು? ನಾನು ಆಗ್ತೀನಿ, ನೀನು ನಮ್ಮನೇಲೆ ಇದ್ಬಿಡು. ಸರಿ ಆಯಿತು, ಆದರೆ ಚಕ್ರಿ ಮಾವ ಮನೆಗೆ ಬರಲಿ, ಅವ್ರನ್ನ ದೂರದಿಂದಲೇ ಒಂದ್ಸರಿ ನೋಡಿ ಹಿಂದಿನ ಬಾಗಿಲಿಂದ ನಿಮ್ಮ ಮನೆಗೆ ಹೋಗ್ತೀನಿ. ಹ್ಞೂ, ಇದು ಒಂಥರ ಸರಿಯಾಗೇ ಇದೆ. ನೀನು ಇಲ್ಲೇ ಇರೋ ರಂಗಕ್ಕ, ಆದರೆ ನೀನು ಇಲ್ಲೇ ಇದ್ರೆ ಚಕ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನೀನು ಚಕ್ರಿ ಬರೋವರೆಗೂ ಮಾತ್ರ ಇಲ್ಲಿದ್ದು, ಚಕ್ರಿ ಬಂದ್ಮೇಲೆ ಒಳಗಡೆಯಿಂದ ಒಂದ್ಸಾರಿ ಅವನ ಬ್ಯೂಟಿಫುಲ್ ಫೇಸ್ನ ನೋಡಿ ಹಿಂದಿನ ಬಾಗಿಲಿಂದ ಹೋಗಿ ಕಮ್ಲಿ ಮನೆಗೆ ಸೇರ್ಕೊಂಡ್ಬಿಡು. ನೀನು ಅಲ್ಲಿಗೆ ಹೋಗೋದು ನಿನಗೆ, ನನಗೆ, ಕಮ್ಲಿಗೆ, 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಸರಿ ಧ್ರುವ, ಹಾಗೆ ಮಾಡ್ತೀನಿ. ಮಲ್ಲಿಗೆ, ಮನೆ ಹತ್ರ ಬಂತು. ನಾವಿಬ್ರು ಜೊತೆಲೇ ಹೋದ್ರೆ ರಂಗಿಗೆ ಅನುಮಾನ ಬರುತ್ತೆ. ಸರಿ, ನಾನು ಹಾಗಾದ್ರೆ ನಡ್ಕೊಂಡು ಹೋಗ್ತೇನೆ. ಮನೆ ಬರೀ ಇನ್ನೇನು 10 ಹೆಜ್ಜೆ ಅಲ್ವಾ, ನೀವು ಬನ್ನಿ.
ಚಕ್ರಿ ಮಾವ ಬಂದ್ರು, ನಾನೀಗ ಒಳಗಡೆ ಹೋಗ್ತೀನಿ. ನಾನು ಇಲ್ಲಿರೋದನ್ನ ಯಾರು ಅವ್ರಿಗೆ ಹೇಳಬೇಡಿ. ನಾನು ಕಾಣಿಸ್ಲಿಲ್ಲ ಅಂದ್ರೆ ಅವ್ರು ಫೋನ್ ಮಾಡೇ ಮಾಡ್ತಾರೆ. ನಾನು ಫೋನಲ್ಲೇ ಎಲ್ಲ ವಿಷಯ ಹೇಳ್ತೀನಿ. ಸರಿ ರಂಗಿ, ನೀನು ಹೆರಿಗೆ ನಮ್ಮನೇಲೆ ಆಗ್ಬೇಕು ಅಂತ ದೇವ್ರ ತೀರ್ಮಾನ ಅನ್ಸುತ್ತೆ. ಸರಿ ಸರಿ ಹೋಗು. ರಂಗಿಯಲ್ಲಿ ನಂಗೆ ತುಂಬ ಅಳು ಬರ್ತಿದೆ ಚಕ್ರಿ. ರಂಗಿ ಎಲ್ಗೆ ಹೋದ್ಲೋ, ಅದ್ ಯಾಕೆ ಹೋದ್ಲೋ ನನಗಂತೂ ಗೊತ್ತಾಗ್ತಾ ಇಲ್ಲ. ರಂಗಿ ಎಲ್ಗೆ ಹೋದ್ಲೋ ಅದ್ ಯಾಕೆ ಹೋದ್ಲೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ನೀನಾದ್ರೂ ಫೋನ್ ಮಾಡು ಚಕ್ರಿ. ಹಲೋ ರಂಗಿ, ಎಲ್ಲಿದ್ದೀಯಾ? ಭೂಮಿ ಮೇಲೆ ಎಲ್ಲೋ ಒಂದ್ ಕಡೆ ಇದ್ದೀನಿ ಮಾವ. ನನ್ಗೆ ನೀವು ಚೆನ್ನಾಗಿರ್ಬೇಕು. ನಗ್ನಗ್ತ ನೂರ್ ಕಾಲ ಬಾಳ್ಬೇಕನ್ನೋದೇ ನನ್ನ ಆಸೆ ಮಾವ. ನನ್ ಮಗು ಆಗೋವರೆಗೂ ನಾನ್ ನಿಮ್ಮನ್ನ ನೋಡೋ ಹಾಗಿಲ್ಲ. ಯಾಕಂದ್ರೆ ಜೀವಕ್ ಪ್ರಮಾದ ಇದೆ ಮಾವ. ರಂಗಿ ಏನ್ ಹೇಳ್ತಾ ಇದೀಯಾ? ನಿಜಾನೇ ಹೇಳ್ತಿದ್ದೀನಿ ಮಾವ. ನನ್ ಮಗು ಹುಟ್ಟಿದ್ಮೇಲೆ ಅದನ್ನ ಎತ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ನನ್ ಸಂತೋಷ ಹಂಚ್ಕೊಳ್ಳಕ್ಕೆ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ. ರಂಗಿ ಈಗ ಎಲ್ಲಿದ್ಯಾ ನೋಡು, ನನ್ ಮಾತನ್ ಕೇಳು. ನನ್ನಿಂದ ಬೇಜಾರಾಗಿದ್ದೆ ಕ್ಷಮಿಸಿ ಮಾವ. ನಂಗೆ ಇದನ್ ಬಿಟ್ಟು ಬೇರೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ನಾನ್ ಫೋನ್ ಇಡ್ತೀನಿ, ದಯವಿಟ್ಟು ನೀವು ನಂಗೆ ಪದೇ ಪದೇ ಕಾಲ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಮಾತಾಡ್ತಿದ್ರೆ ನಿಮ್ಮನ್ನ ನೋಡ್ಬೇಕು ಅನ್ನೋ ಆಸೆನ ನಿಯಂತ್ರಣ ಮಾಡೋಕ್ಕಾಗದೆ ನನ್ ಮನ್ಸು ಬದಲಾಯಿಸ್ಬಿಡ್ತೀನಿ. ಹಲೋ, ಹಲೋ ರಂಗಿ. ಹೌದಾ ಚಕ್ರಿ? ಬಾ, ನಾವಿಬ್ರು ರಾಮ್ಪುರಕ್ಕೆ ಹೋಗೋಣ. ನಾವು ಅಲ್ಲಿಗೆ ಹೋದ್ರೆ ರಂಗಿ ಎಲ್ಲೇ ಇದ್ರು ಅಲ್ಲಿಗೆ ಖಂಡಿತ ಬರ್ತಾಳೆ. ಮಲ್ಲಿಗೆ ಅದು ಸುಮ್ಮನೆ ಇರು, ನೀನೇನು ಮಾತಾಡ್ಬೇಡ, ಬಾ ಹೋಗೋಣ. ಹೆಂಗೆ, ನಾನು ಮೊದಲೇ ಹೇಳಿದ್ದೆ ತಾನೆ, ಚಕ್ರಿನ ಮುಂದೆ ರಂಗಿ ಮುಖ ನೋಡಬಾರ್ದು, ಹಾಗೆ ಮಾಡ್ತೀನಿ ಅಂತ. ಕೊನೆಗೂ ಗೆದ್ದು ತೋರಿಸ್ದೆ. ಒಂದು ಸಣ್ಣ ಟ್ರಿಕ್ ಮಾಡಿದ್ದಕ್ಕೆ ಇಬ್ಬರು ರಾಮ್ಪುರಕ್ಕೆ ವಾಪಸ್ ಹೋದರು. ಆದರೆ ಇನ್ನು ಮುಂದೆ ನಾವಿಬ್ರು ತುಂಬ ಹುಷಾರಾಗಿರ್ಬೇಕು. ರಂಗಿ ನಿನ್ನ ಮನೇಲಿರೋದು ಮಲ್ಲಿಗೆಗಾಗಲಿ, ಅತ್ತೆಗಾಗಲಿ, ಅಥವಾ ಚಕ್ರಿಗೆ ಆಗಲಿ ಗೊತ್ತಾಗಬಾರ್ದು. ರಂಗಿನೂ ಸೇರಿದ ಹಾಗೆ ನಾವೆಲ್ಲರ ಮೇಲೂ ಕಣ್ಣಿಡಬೇಕು. ಹೌದು, ಹಾಗೆ ಮಾಡ್ತೀನಿ. ಚೈನ್ ಮಾರಿದ್ರೆ
20,000 ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ 10,000 ಮಾತ್ರ ಬಂತು.